ಹೊಸ ರೇಷನ್ ಕಾರ್ಡ್ ನೀವೇನಾದರೂ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮಗೆ ಯಾವ ರೇಷನ್ ಕಾರ್ಡ್ ಮಾಡಿದ್ರೆ ಒಳ್ಳೆಯದು, ನಾವು ಎಲ್ಲಿ ಹೋಗಿ ಈ ರೇಷನ್ ಕಾರ್ಡನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ, ಇದಕ್ಕೆ ಯಾವ ಡಾಕ್ಯುಮೆಂಟ್ಸ್ನ ನಾವು ಇಟ್ಕೋಬೇಕಾಗುತ್ತೆ? ಸೊ ಈ ರೀತಿಯಾದ ಕನ್ಫ್ಯೂಷನ್ಸ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಎಲ್ಲ ಡೌಟ್ಸ್ ಕೂಡ ಖಂಡಿತವಾಗಿ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನಾನು ಲೋಕೇಶ್. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ರೇಷನ್ ಕಾರ್ಡ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ರೀತಿಯ ರೇಷನ್ ಕಾರ್ಡ್ಸ್ ಅವೈಲೇಬಿಲಿಟಿ ಇದೆ, ಅದರಲ್ಲಿ ನಾವು ಯಾವ ರೇಷನ್ ಕಾರ್ಡ್ನ ಪಡ್ಕೊಂಡ್ರೆ ಒಳ್ಳೆಯದು, ಇದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ನಂತರ ಬೇಕಾದ್ರೆ ನಾವು ರೇಷನ್ ಕಾರ್ಡ್ನ ಅಪ್ಲೈ ಮಾಡ್ಕೊಳ್ಳೋಣ. ಮೊದಲನೇದಾಗಿ, ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ 3 types ಆಫ್ ರೇಷನ್ ಕಾರ್ಡ್ಸ್ ಇವಾಗ ರನ್ನಿಂಗಲ್ಲಿದೆ. ಅದರಲ್ಲಿ ಮೊದಲನೇದು AAY ಕಾರ್ಡ್ ಅಂತ, ಅಂದರೆ ಅಂತ್ಯೋದಯ ಅನ್ನ ಯೋಜನೆ ರೇಷನ್ ಕಾರ್ಡು. ಇದನ್ನು ನಿಮಗೆ ಪೂರೆಸ್ಟ್ ಆಫ್ ಪೂರ್ ಅಂದರೆ ಕಡು ಬಡವರಿಗೆ ನೀಡುವಂತಹ ರೇಷನ್ ಕಾರ್ಡು. ಈ ರೇಷನ್ ಕಾರ್ಡ್ ಯಾರ ಬಳಿ ಇದೆಯೋ ಅವರಿಗೆ, ಒಬ್ಬರಿಗೆ ಇಷ್ಟು ಅಂತ ಅಲ್ಲದೆ ಆ ರೇಷನ್ ಕಾರ್ಡ್ ಯಾರ ಬಳಿ ಇರುತ್ತೋ ಅವರಿಗೆ ಟೋಟಲ್ ಆಗಿ 35 kilo ರೇಷನ್ನು ನಿಮಗೆ ಉಚಿತವಾಗಿ ಪ್ರತಿ ತಿಂಗಳು ಸಿಗುತ್ತೆ. ಇದರ ಜೊತೆಗೆ ಗೌರ್ಮೆಂಟ್ನ ಎಲ್ಲ ಫೆಸಿಲಿಟೀಸ್ ಕೂಡ ಮೊದಲ ಆದ್ಯತೆ ಮೇಲೆಗೆ ಈ AAY ಕಾರ್ಡ್ಗೆ ಸಿಗುತ್ತೆ. ನಂತರದ ರೇಷನ್ ಕಾರ್ಡ್ ಯಾವುದು ಅಂತ ನೋಡೋದಾದರೆ BPL ರೇಷನ್ ಕಾರ್ಡ್, ಅಂದರೆ ಬಿಲೋ ಪಾವರ್ಟಿ ಲೈನ್. ಇದನ್ನೇ ಕೂಡ PHH ರೇಷನ್ ಕಾರ್ಡ್ ಅಂತ ಕೂಡ ಕರೀತಾರೆ, ಅಂದರೆ ಪ್ರಿಯೋರಿಟಿ ಹೌಸ್ ಹೋಲ್ಡ್ ರೇಷನ್ ಕಾರ್ಡ್ ಅಂತ. ಇದು ನಿಮಗೆ ಗ್ರೀನ್ ಕಲರಲ್ಲಿ ಇರುತ್ತೆ. ಈ ರೇಷನ್ ಕಾರ್ಡ್ ಏನಾದರೂ ನೀವು ಪಡ್ಕೋಬೇಕು ಅನ್ನೋದಾದರೆ ನಿಮ್ಮ ಫ್ಯಾಮಿಲಿಯ ಒಟ್ಟು ಆದಾಯ 1,20,000 ಕಮ್ಮಿ ಇರಬೇಕಾಗುತ್ತೆ. ಸೊ ಅಂಥವ್ರು ಮಾತ್ರ ಈ ರೇಷನ್ ಕಾರ್ಡನ್ನು ಪಡ್ಕೋಬೋದಾಗಿದೆ. ಇದರಲ್ಲಿ ಎಲ್ಲ ರೀತಿಯಾದ ಗೌರ್ಮೆಂಟ್ ಫೆಸಿಲಿಟೀಸು ನಿಮಗೆ ಸಿಗಲಿದೆ. ಅದರಲ್ಲಿ ಒಂದೆರಡು ಮಾತ್ರ ನಿಮ್ಗೆ ಹೇಳ್ತೀನಿ, ನೀವೇನಾದರೂ ರಾಜೀವ್ ಗಾಂಧಿ ವಸತಿ ಯೋಜನೆ ಏನಾದರೂ ಅಪ್ಲೈ ಮಾಡಬೇಕಾಗಿದ್ರೆ ಈ ರೇಷನ್ ಕಾರ್ಡ್ ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಅದೇ ರೀತಿ ಪ್ರಧಾನ ಮಂತ್ರಿಯವರ ಆಯುಷ್ಮಾನ್ ಯೋಜನೆಯ ಕಾರ್ಡ್ ಏನಾದರೂ ಮಾಡ್ಕೋಬೇಕಂದ್ರೆ ನಿಮಗೆ 5 lakh ಉಚಿತ ಚಿಕಿತ್ಸೆ ಕೂಡ ಈ BPL ರೇಷನ್ ಕಾರ್ಡ್ ಇದ್ದವರಿಗೆ ನಿಮಗೆ ಸಿಗಲಿದೆ. ಈ ರೇಷನ್ ಕಾರ್ಡ್ನ ನೀವು ಪಡ್ಕೋಬೇಕಾದ್ರೆ ನಿಮ್ಮ ವಾರ್ಷಿಕ ಆದಾಯ 1,20,000 ಕಮ್ಮಿ ಇರಬೇಕಾಗುತ್ತೆ. ಮೂರನೇ ರೇಷನ್ ಕಾರ್ಡ್ ಬಂದು APL ರೇಷನ್ ಕಾರ್ಡ್, ಅಂದರೆ ಅಬೌವ್ ಪಾವರ್ಟಿ ಲೈನ್ ರೇಷನ್ ಕಾರ್ಡು. ಇದನ್ನೇ NPHH ಅಂತ ಕೂಡ ಕರೀತಾರೆ, ಅಂದರೆ ನಾನ್ ಪ್ರಿಯಾರಿಟಿ ಹೌಸ್ ಹೋಲ್ಡ್ ರೇಷನ್ ಕಾರ್ಡ್ ಅಂತ. ಇದನ್ನು ಯಾರು ಬೇಕಾದರೂ ಪಡ್ಕೋಬೋದಾಗಿದೆ. ನಿಮ್ಮ ವಾರ್ಷಿಕ ಆದಾಯ ಬಂದು 1,20,000 ಜಾಸ್ತಿ ಇದ್ದರೆ ನೀವು APL ಕಾರ್ಡನ್ನೇ ಪಡ್ಕೋಬೇಕಾಗಿದೆ. ಇದೊಂಥರ ಸೆಲ್ಫ್ ಡಿಕ್ಲೇರ್ಡ್ ರೇಷನ್ ಕಾರ್ಡ್. ಯಾರ್ಯಾರು ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೋ, ಯಾರ್ಯಾರು GST ಪೇ ಮಾಡ್ತಾ ಇರ್ತಾರೋ, ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೋ, ಸೊ ಅಂಥವರೆಲ್ಲರೂ ಕೂಡ ಡೈರೆಕ್ಟಾಗಿ ಈ ಸೆಲ್ಫ್ ಡಿಕ್ಲೇರ್ಡ್ ರೇಷನ್ ಕಾರ್ಡನ್ನು ಪಡ್ಕೋಬೋದಾಗಿದೆ. ಈ ರೇಷನ್ ಕಾರ್ಡ್ ಇದ್ದವರಿಗೆ ಗೌರ್ಮೆಂಟಿಂದ ಅಷ್ಟೊಂದು ಫೆಸಿಲಿಟಿ ಏನು ಇಲ್ಲ ಅಂದ್ರೂ ಕೂಡ ಕೆಲವೊಂದು ಫೆಸಿಲಿಟೀಸ್ ಕೂಡ ನಿಮಗೆ ಈ APL ಕಾರ್ಡ್ಗೂ ಸಿಗುತ್ತೆ. ಅದರಲ್ಲಿ ಒಂದು ನೋಡಿದ್ರೆ ಈ ಆಶ್ರಯ ಯೋಜನೆ ಮನೆಗಳು ಈ APL ಕಾರ್ಡ್ ಇದ್ದವ್ರಿಗೂ ಸಿಗುತ್ತೆ. ಅದೇ ರೀತಿ ಆಯುಷ್ಮಾನ್ ಕಾರ್ಡ್ ಮಾಡಿಸೋದು ಕೂಡ ಅಷ್ಟೇ, BPL ಕಾರ್ಡ್ ಇದ್ದವ್ರಿಗೆ 5 lakh ವರೆಗಿನ ಫ್ರೀ ಟ್ರೀಟ್ಮೆಂಟ್ ಇದ್ರೆ, ಇದರಲ್ಲಿ ನಿಮಗೆ APL ಕಾರ್ಡಲ್ಲಿ 1.5 lakh ವರೆಗಿನ ಫ್ರೀ ಟ್ರೀಟ್ಮೆಂಟ್ ಇದಕ್ಕೂ ಕೂಡ ನಿಮಗೆ ಸಿಗಲಿದೆ. ಇವಾಗ ನೀವೇ ಯೋಚನೆ ಮಾಡ್ಕೊಳ್ಳಿ, ನೀವು ಯಾವ ಕಾರ್ಡ್ಗೆ ಎಲಿಜಿಬಲ್ ಇದ್ದೀರಾ, ಯಾವ ಕಾರ್ಡ್ನ ನೀವು ಮಾಡ್ಕೋಬಹುದು ಅಂತ. ನಂತರದ ಕ್ವಶನ್ ಬಂದು ಈ ರೇಷನ್ ಕಾರ್ಡನ್ನು ನಾವು ಎಲ್ಲಿ ಅಪ್ಲೈ ಮಾಡ್ಕೋಬಹುದಾಗಿದೆ. ಈ ರೇಷನ್ ಕಾರ್ಡ್ನ ನೀವು ನಿಮ್ಮ ಹತ್ತಿರದ ಬ್ಯಾಂಗ್ಳೂರ್ 1 Center ಅಥವಾ ಕರ್ನಾಟಕ 1 Centers ಅಲ್ಲಿ ಹೋಗಿ ಅಪ್ಲೈ ಮಾಡ್ಕೋಬಹುದಾಗಿದೆ. ಇವಾಗ ಸದ್ಯಕ್ಕೆ ಈ ರೇಷನ್ ಕಾರ್ಡ್ ಲಿಂಕ್ ಓಪನ್ ಆಗಿಲ್ಲ, ಯಾರು ಹೋಗಬೇಡಿ. ಒನ್ಸ್ ಇದು ಓಪನ್ ಆಗಿದ ತಕ್ಷಣ ನಿಮಗೆ ಈ ಸೋಷಿಯಲ್ ಮೀಡಿಯಾದಲ್ಲೇ ನಿಮಗೆ ತೋರಿಸ್ತಾ ಇರ್ತಾರೆ ರೇಷನ್ ಕಾರ್ಡ್ ಓಪನ್ ಆಗಿದೆ ಅಂತ. ನಮ್ಮ ಚಾನೆಲ್ನ ಕೂಡ ನೀವು ಫಾಲೋ ಮಾಡ್ತಾ ಇದ್ರೆ ನಾನು ಇದರಲ್ಲೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಯಾವಾಗ ಓಪನ್ ಆಗುತ್ತೆ ಅಂತ. ಒನ್ಸ್ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಓಪನ್ ಆದ ನಂತರ ನೀವು ಡೈರೆಕ್ಟಾಗಿ ಬೆಂಗಳೂರು 1 Center ಮುಂದೆ ಹೋಗಿ ನಿಂತ್ಕೊಂಡು ನನಗೆ ರೇಷನ್ ಕಾರ್ಡ್ ಮಾಡಿಕೊಡಿ ಅಂದರೆ ಖಂಡಿತವಾಗಿ ಇದು ಸಾಧ್ಯ ಆಗಲ್ಲ. ಸೊ ಆ ರೇಷನ್ ಕಾರ್ಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಪೂರ್ವ ತಯಾರಿ ಮಾಡ್ಕೋಬೇಕಾಗುತ್ತೆ, ಅಂದರೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ನಾನು ಹೇಳೋ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಬಳಿ ಇದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇವತ್ತೇ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನನ ನೀವು ರೇಷನ್ ಕಾರ್ಡ್ಗೆ ಆ್ಯಡ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಅಷ್ಟು ಜನರ ಆಧಾರ್ ಕಾರ್ಡು ನಿಮ್ಮ ಬಳಿ ಇದೆಯಾ ಅಂತ ನೋಡ್ಕೊಳ್ಳಿ. ಅದರ ಜೊತೆಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಕೂಡ ನಿಮ್ಮ ಬಳಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸಪೋಸ್ ಇದ್ದರೆ ಪರವಾಗಿಲ್ಲ, ಇಲ್ಲ ಅಂದರೆ ಯಾರ ಆಧಾರ್ ಕಾರ್ಡಲ್ಲಿ ಇರುವಂತಹ ಮೊಬೈಲ್ ನಂಬರ್ ನಿಮ್ಮ ಬಳಿ ಇಲ್ವೋ
ಅವರ ಆಧಾರ್ ಕಾರ್ಡ್ ಅನ್ನು ಇವತ್ತೇ ಹೋಗಿ ನೀವು ಚೇಂಜ್ ಮಾಡಿಸ್ಕೊಳ್ಳಿ, ನಿಮ್ಮ ಬಳಿ ಇರುವಂತಹ ಮೊಬೈಲ್ ನಂಬರ್ ಅನ್ನು ರಿಜಿಸ್ಟರ್ ಮಾಡಿಟ್ಕೊಳ್ಳಿ. ಯಾಕೆ ಅಂತ ನೋಡೋದಾದ್ರೆ ಈ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಂದು ಬಯೋಮೆಟ್ರಿಕ್ ಮುಖಾಂತರ ಇದು ಅಪ್ಲೈ ಮಾಡಬೇಕಾಗುತ್ತೆ. ಕೆಲವೊಂದು ಸಾರಿ ನಿಮ್ಮ ಬಯೋಮೆಟ್ರಿಕ್ ತಗೊಂಡಿಲ್ಲ ಅಂದ್ರೆ OTP ಮುಖಾಂತರ ಕೂಡ ಇದನ್ನ ಸೇರಿಸೋ ಆಪ್ಷನ್ ಇರೋ ಕಾರಣ ಸೊ ನಾವು ಚಾನ್ಸ್ ತಗೋಬಹುದಾಗಿದೆ. ಯಾರ್ಯಾರು ಬಯೋಮೆಟ್ರಿಕ್ ತಗೊಂಡಿರಲ್ಲ ಅವ್ರಿಗೆ OTP ಮುಖಾಂತರ ಆದರೂ ನಾವು ಸೇರಿಸ್ಕೊಳ್ಳೋಣ ಅಂತ. ಸೊ ಅದಕ್ಕೋಸ್ಕರ ನಾವು ಎರಡನ್ನೂ ಕೂಡ ನಾವು ರೆಡಿಯಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನಂತರ ನೀವು ಒಂದು ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಮಾಡಿ ಇಟ್ಕೋಬೇಕಾಗುತ್ತೆ. ಅದು ಯಾರ ಇನ್ಕಮ್ ಸರ್ಟಿಫಿಕೇಟ್ ಆಗಿದ್ರೂ ಪರವಾಗಿಲ್ಲ, ಮನೆಯ ಫ್ಯಾಮಿಲಿಯವ್ರದ್ದು ಅಂದರೆ ಚಿಕ್ಕ ಮಕ್ಕಳದ್ದು ಬಿಟ್ಟು ದೊಡ್ಡವರು ಯಾರಾದರೂ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಅದು ಓಕೆ, ಇಲ್ಲಾಂದರೆ ಇವತ್ತೇ ಹೋಗಿ ಅದನ್ನು ಮಾಡಿಸ್ಕೊಳ್ಳಿ. ಇದು ನಿಮಗೆ ನಿಮ್ಮ ಹತ್ತಿರದ ನಾಡ ಕಚೇರಿ ಆಫೀಸಲ್ಲಿ ಕೂಡ ನೀವು ಅಪ್ಲೈ ಮಾಡ್ಕೋಬೋದಾಗಿದೆ, ಹಾಗೂ ನೀವು ಆನ್ಲೈನಲ್ಲಿ ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದಾಗಿದೆ. ಸೊ ಇವತ್ತೇ ಹೋಗಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೈ ಮಾಡ್ಕೊಳ್ಳಿ. ಅದರಲ್ಲಿ ಇನ್ಕಮ್ 120,000 ಕಮ್ಮಿ ಇರೋ ಥರ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಆವಾಗಲೇ ನಿಮಗೆ BPL ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತೀರಾ. ನಂತರ ಯಾರ ಮನೆಯಲ್ಲಿ ಚಿಕ್ಕ ಮಕ್ಕಳಿರ್ತಾರೋ ಅವರನ್ನು ಕೂಡ ರೇಷನ್ ಕಾರ್ಡ್ಗೆ ಆ್ಯಡ್ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅಂಥವರಿಗೆ ಆಧಾರ್ ಕಾರ್ಡ್ ಜೊತೆ ಜೊತೆಗೆ ಅವರ ಬರ್ತ್ ಸರ್ಟಿಫಿಕೇಟ್ ಕೂಡ ನೀವು ಜೊತೆಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕಾದ್ರೆ ಬರ್ತ್ ಸರ್ಟಿಫಿಕೇಟ್ ನಂಬರ್ನ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅವರ ಬರ್ತ್ ಸರ್ಟಿಫಿಕೇಟ್ ಕೂಡ ಜೊತೆಯಲ್ಲಿ ಇಟ್ಕೊಳ್ಳಿ. ನಂತರ ನಿಮ್ಮ ಮನೆಯಲ್ಲಿ ಎಷ್ಟು ಜನನ ರೇಷನ್ ಕಾರ್ಡ್ಗೆ ಆ್ಯಡ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಅಷ್ಟೂ ಜನನೂ ಕೂಡ ನೀವು ಆಫೀಸ್ಗೆ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ. ಯಾಕೆಂದರೆ ಈ ಅಪ್ಲಿಕೇಶನ್ನು ಬಯೋಮೆಟ್ರಿಕ್ ಮುಖಾಂತರ ಮಾಡೋದ್ರಿಂದ ನೀವು ಎಲ್ಲರೂ ಅಲ್ಲಿ ಹಾಜರಾಗಿ ನಂತರ ನೀವು ಅಪ್ಲಿಕೇಶನ್ ಹಾಕ್ಕೋಬೇಕಾಗಿದೆ. ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ನಿಮ್ಮ ಬಳಿ ಇವತ್ತೇ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ನೀವು ನಿಮ್ಮ ರೇಷನ್ ಕಾರ್ಡನ್ನು ಅಪ್ಲೈ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಸಪೋಸ್ ಇದರಲ್ಲಿ ಯಾವುದೋ ಒಂದು ಎರಡು ನಿಮ್ಮ ಬಳಿ ಇಲ್ಲ ಅಂದರೆ ಇವತ್ತೇ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಾಳೆನೋ ನಾಡಿದ್ದು ಯಾವತ್ತಾದರೂ ಆಗಲಿ ರೇಷನ್ ಕಾರ್ಡ್ ಓಪನ್ ಆದ ನಂತರ ನೀವು ಇದೆಲ್ಲ ಮಾಡಿಸಿ ತೊಗೊಂಡು ಹೋಗಿ ಅಪ್ಲೈ ಮಾಡ್ತೀನಿ ಅನ್ನೋದರಲ್ಲಿ ತುಂಬ ಟೈಮ್ ಮೀರೋಗುತ್ತೆ. ಸೊ ಹಾಗಾಗಿ ಇವತ್ತೇ ಈ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವಾಗ ರೇಷನ್ ಕಾರ್ಡ್ ಓಪನ್ ಆಗುತ್ತೋ ಅವಾಗ ಸೋಷಿಯಲ್ ಮೀಡಿಯಾದಲ್ಲೂ ಬರುತ್ತೆ, ನಮ್ಮ ಚಾನಲ್ನಲ್ಲಿ ಯಾರು ಫಾಲೋ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡ್ತೀನಿ. ಆವಾಗ ನೀವು ಹೋಗಿ ನಿಮ್ಮ ರೇಷನ್ ಕಾರ್ಡನ್ನು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದಾಗಿದೆ. ನಿಮ್ಮ ರೇಷನ್ ಕಾರ್ಡನ್ನು ಸಪ್ರೇಟ್ ಮಾಡೋದು ಹೇಗೆ, ಒಂದು ರೇಷನ್ ಕಾರ್ಡನ್ನು ಡಿವೈಡ್ ಮಾಡಿ ಎರಡು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಯಾರ್ಯಾರು ಯೋಚನೆ ಮಾಡ್ತಾಯಿದ್ರು, ಸೊ ಅಂಥವರಿಗೋಸ್ಕರ ವಿಡಿಯೋ ಮಾಡಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಕೆಳಗಡೆ ಕಾಣುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ನನ್ನ ಮೇಲೆ ಕಾಣುವ ಪಾಪಪ್ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಲಿಂಕ್ನ ಕ್ಲಿಕ್ ಮಾಡಿ ನಿಮಗೆ ಆ ವಿಡಿಯೋ ಮಾಹಿತಿ ಕೂಡ ಕಂಪ್ಲೀಟ್ ಆಗಿ ಅದರಲ್ಲಿ ಸಿಗುತ್ತೆ. ಈ ವಿಡಿಯೋ ಕಂಟೆಂಟ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅದಕ್ಕೂ ಕೂಡ ಉತ್ತರ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ಕಂಟೆಂಟ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇನ್ನಷ್ಟು ಇದೇ ರೀತಿಯ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಗಳ ನೋಟಿಫಿಕೇಶನ್ ಅಲರ್ಟ್ಸ್ಗೋಸ್ಕರ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.